ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ್ ದೋಸ್ತ, ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ್ ದೋಸ್ತ, ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಅಥಣಿ ವರದಿ. ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಇವರಿಂದ ರಾಜ್ಯ ಹೆದ್ದಾರಿ 12 ಹಾಗೂ ವಿವಿಧ ಕಾಮಗಾರಿಕೆ ಚಾಲನೆ. ಅಥಣಿ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೆ ರಸ್ತೆ ಅಗಲೀಕರಣ ಕಾಮಗಾರಿಕೆ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಇಂದು ಚಾಲನೆ ನೀಡಿದರು. ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ 50x54 ಅಪಡೆಕ್ಸ್ ಈ ಯೋಜನೆಯಲ್ಲಿ 800 ಮೀಟರ್ ರಸ್ತೆ ಕಾಮಗಾರಿಕೆ, ಗುದ್ದಲಿ ಪೂಜೆ ಹಾಗೂ ಗುಡ್ಡದ ಲಕ್ಷ್ಮೀ ದೇವಸ್ಥಾನದ ಹತ್ತಿರ ಅರಣ್ಯ ಇಲಾಖೆಯ ಅಡಿಗಲ್ಲು ಪೂಜೆ ನೆರವೇರಿಸುವ ಮೂಲಕ ವಿವಿಧ ಕಾಮಗಾರಿಕೆ ಚಾಲನೆ ನೀಡಿದರು. ಅಭಿಯಂತರ ಎಸ್ಎಸ್ ಒಡೆಯರ ಸಹಾಯಕ ಅಭಿಯಂತರದ ವಿಜಿ ಮುಲ್ಲಾ, ಜಿಎಂ ಗುಳಪ್ಪನವರ ಸೇರಿದಂತೆ ಹಲವಾರು ಅಧಿಕಾರಿಗಳು ಹಾಗೂ ಆರ್ಎಸ್ಎಸ್ ಮುಖಂಡರಾದ ಅರವಿಂದ್ ರಾವ್ ದೇಶಪಾಂಡೆ, ಪುರಸಭೆ ಮಾಜಿ ಸದಸ್ಯರಾದ ರಾಜು ಬುಲ್ಬುಲೆ, ಬಿಜೆಪಿ ಮುಖಂಡರಾದ ಅನಿಲ್ ರಾವ್ ದೇಶಪಾಂಡೆ, ಶಿವು ದಿವಾನ್ಮಾಳ್, ಕುಮಾರ್ ಪಡಸಲ್ಗಿ, ನಾಗರಾಜ್ ಹಿರೇಮಠ್, ಅಥಣಿ ನಾಗರಿಕರು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ರಾಮಣ್ಣ ಎಸ್ ದೊಡ್ಡಬನಿಂಗಪ್ಪಗೌಡ, ಸಾಚಿ ಟಿವಿ, ಅಥಣಿ. ಮುಂದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಅಥಣಿ ವರದಿ. ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಇವರಿಂದ ರಾಜ್ಯ ಸ್ವಲ್ಪ ಕೆಳಗೆ ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಅಥಣಿ ವರದಿ. ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಇವರಿಂದ ರಾಜ್ಯ ಹೆದ್ದಾರಿ 12 ಹಾಗೂ ವಿವಿಧ ಕಾಮಗಾರಿಕೆ ಚಾಲನೆ. ಅಥಣಿ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೆ ರಸ್ತೆ ಅಗಲೀಕರಣ ಕಾಮಗಾರಿಕೆ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಇಂದು ಚಾಲನೆ ನೀಡಿದರು. ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ 50x54
ಅಪಡೆಕ್ಸ್ ಈ ಯೋಜನೆಯಲ್ಲಿ 800 ಮೀಟರ್ ರಸ್ತೆ ಕಾಮಗಾರಿಕೆ, ಗುದ್ದಲಿ ಪೂಜೆ ಹಾಗೂ ಗುಡ್ಡದ ಲಕ್ಷ್ಮೀ ದೇವಸ್ಥಾನದ ಹತ್ತಿರ ಅರಣ್ಯ ಇಲಾಖೆಯ ಅಡಿಗಲ್ಲು ಪೂಜೆ ನೆರವೇರಿಸುವ ಮೂಲಕ ವಿವಿಧ ಕಾಮಗಾರಿಕೆ ಚಾಲನೆ ನೀಡಿದರು. ಅಭಿಯಂತರ ಎಸ್ಎಸ್ ಒಡೆಯರ ಸಹಾಯಕ ಅಭಿಯಂತರದ ವಿಜಿ ಮುಲ್ಲಾ, ಜಿಎಂ ಗುಳಪ್ಪನವರ ಸೇರಿದಂತೆ ಹಲವಾರು ಅಧಿಕಾರಿಗಳು ಹಾಗೂ ಆರ್ಎಸ್ಎಸ್ ಮುಖಂಡರಾದ ಅರವಿಂದ್ ರಾವ್ ದೇಶಪಾಂಡೆ, ಪುರಸಭೆ ಮಾಜಿ ಸದಸ್ಯರಾದ ರಾಜು ಬುಲ್ಬುಲೆ, ಬಿಜೆಪಿ ಮುಖಂಡರಾದ ಅನಿಲ್ ರಾವ್ ದೇಶಪಾಂಡೆ, ಶಿವು ದಿವಾನ್ಮಳ್, ಕುಮಾರ್ ಪಡಸಲ್ಗಿ, ನಾಗರಾಜ್ ಹಿರೇಮಠ್, ಅಥಣಿ ನಾಗರಿಕರು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ರಾಮಣ್ಣ ಎಸ್ ದೊಡ್ಡಬನಿಂಗಪ್ಪಗೌಡ, ಸಾಚಿ ಟಿವಿ, ಅಥಣಿ. ಮುಂದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ಅಥಣಿ ವರದಿ. ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಇವರಿಂದ ರಾಜ್ಯ ವಿಜುವಲ್ ಬರಲಿಲ್ಲ ಸರ್, ಹಾಗೆ ಫೋಟೋಗಳು ಮುಟ್ತಾರೆ ಅದ್ರ ಮುಟ್ಟಿ ಬೇಡ ಬೇಡ ತಕೋಣ ತಕೋಣ ಮುಂದೆ ಹೋಗ್ರಿ, ಮುಂದೆ ಸ್ವಲ್ಪ ಕೆಳಗೆ. ಇದು ವಿಜುವಲ್ ಬರಲಿಲ್ಲ ಸರ್, ಹಾಗೆ ಫೋಟೋಗಳು ಮುಟ್ತಾರೆ ಅದ್ರ ಮುಟ್ಟಿ ಬೇಡ ಬೇಡ ತಕೋಣ ತಕೋಣ ಮುಂದೆ ಹೋಗ್ರಿ, ಮುಂದೆ ಸ್ವಲ್ಪ ಕೆಳಗೆ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಅಥಣಿ ವರದಿ. ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಇವರಿಂದ ರಾಜ್ಯ ಹೆದ್ದಾರಿ 12 ಹಾಗೂ ವಿವಿಧ ಕಾಮಗಾರಿಕೆ ಚಾಲನೆ. ಅಥಣಿ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೆ ರಸ್ತೆ ಅಗಲೀಕರಣ ಕಾಮಗಾರಿಕೆ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಇಂದು ಚಾಲನೆ ನೀಡಿದರು. ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ 50x54 ಅಪಡೆಕ್ಸ್ ಈ ಯೋಜನೆಯಲ್ಲಿ 800 ಮೀಟರ್ ರಸ್ತೆ ಕಾಮಗಾರಿಕೆ, ಗುದ್ದಲಿ ಪೂಜೆ ಹಾಗೂ ಗುಡ್ಡದ ಲಕ್ಷ್ಮೀ ದೇವಸ್ಥಾನದ ಹತ್ತಿರ ಅರಣ್ಯ ಇಲಾಖೆಯ ಅಡಿಗಲ್ಲು ಪೂಜೆ ನೆರವೇರಿಸುವ ಮೂಲಕ ವಿವಿಧ ಕಾಮಗಾರಿಕೆ ಚಾಲನೆ ನೀಡಿದರು. ಅಭಿಯಂತರ ಎಸ್ಎಸ್ ಒಡೆಯರ ಸಹಾಯಕ ಅಭಿಯಂತರದ ವಿಜಿ ಮುಲ್ಲಾ, ಜಿಎಂ ಗುಳಪ್ಪನವರ ಸೇರಿದಂತೆ ಹಲವಾರು ಅಧಿಕಾರಿಗಳು ಹಾಗೂ ಆರ್ಎಸ್ಎಸ್ ಮುಖಂಡರಾದ ಅರವಿಂದ್ ರಾವ್ ದೇಶಪಾಂಡೆ, ಪುರಸಭೆ ಮಾಜಿ ಸದಸ್ಯರಾದ ರಾಜು ಬುಲ್ಬುಲೆ, ಬಿಜೆಪಿ ಮುಖಂಡರಾದ ಅನಿಲ್ ರಾವ್ ದೇಶಪಾಂಡೆ, ಶಿವು ದಿವಾನ್ಮಳ್, ಕುಮಾರ್ ಪಡಸಲ್ಗಿ, ನಾಗರಾಜ್ ಹಿರೇಮಠ್, ಅಥಣಿ ನಾಗರಿಕರು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ರಾಮಣ್ಣ ಎಸ್ ದೊಡ್ಡಬನಿಂಗಪ್ಪಗೌಡ, ಸಾಚಿ ಟಿವಿ, ಅಥಣಿ. ಮುಂದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ.
ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.comಗೆ ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ಅಥಣಿ ವರದಿ. ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಇವರಿಂದ ರಾಜ್ಯ ವಿಜುವಲ್ ಬರಲಿಲ್ಲ ಸರಿಯಾಗಿ. ಫೋಟೋಗಳು ಮುಟ್ಟು ಅದ್ರ ಬಣ್ಣ ಬಣ್ಣ ತಕೋಣ ತಕೋಣ ಒಂದು ಜನ ಮುಂದೋಗ್ರಿ ಮುಂದೆ ಸ್ವಲ್ಪ ಕೆಳಗೆ ವಿಜುವಲ್ ಬರಲಿಲ್ಲ ಸರಿಯಾಗಿ. ಫೋಟೋಗಳು ಮುಟ್ಟು ಅದ್ರ ಮುಟ್ಟಿ ಬಣ್ಣ ಬಣ್ಣ ತಕೋಣ ತಕೋಣ ಮುಂದೋಗ್ರಿ ಮುಂದೆ ಸ್ವಲ್ಪ ಕೆಳಗೆ ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ಅಥಣಿ ವರದಿ. ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಇವರಿಂದ ರಾಜ್ಯ ಹೆದ್ದಾರಿ 12 ಹಾಗೂ ವಿವಿಧ ಕಾಮಗಾರಿಕೆ ಚಾಲನೆ. ಅಥಣಿ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೆ ರಸ್ತೆ ಅಗಲೀಕರಣ ಕಾಮಗಾರಿಕೆ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಇಂದು ಚಾಲನೆ ನೀಡಿದರು. ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ 50x54 ಅಪಡೆಕ್ಸ್ ಈ ಯೋಜನೆಯಲ್ಲಿ 800 ಮೀಟರ್ ರಸ್ತೆ ಕಾಮಗಾರಿಕೆ, ಗುದ್ದಲಿ ಪೂಜೆ ಹಾಗೂ ಗುಡ್ಡದ ಲಕ್ಷ್ಮೀ ದೇವಸ್ಥಾನದ ಹತ್ತಿರ ಅರಣ್ಯ ಇಲಾಖೆಯ ಅಡಿಗಲ್ಲು ಪೂಜೆ ನೆರವೇರಿಸುವ ಮೂಲಕ ವಿವಿಧ ಕಾಮಗಾರಿಕೆ ಚಾಲನೆ ನೀಡಿದರು. ಅಭಿಯಂತರ ಎಸ್ಎಸ್ ಒಡೆಯರ ಸಹಾಯಕ ಅಭಿಯಂತರದ ವಿಜಿ ಮುಲ್ಲಾ, ಜಿಎಂ ಗುಳಪ್ಪನವರ ಸೇರಿದಂತೆ ಹಲವಾರು ಅಧಿಕಾರಿಗಳು ಹಾಗೂ ಆರ್ಎಸ್ಎಸ್ ಮುಖಂಡರಾದ ಅರವಿಂದ್ ರಾವ್ ದೇಶಪಾಂಡೆ, ಪುರಸಭೆ ಮಾಜಿ ಸದಸ್ಯರಾದ ರಾಜು ಬುಲ್ಬುಲೆ, ಬಿಜೆಪಿ ಮುಖಂಡರಾದ ಅನಿಲ್ ರಾವ್ ದೇಶಪಾಂಡೆ, ಶಿವು ದಿವಾನ್ಮಾಳ್, ಕುಮಾರ್ ಪಡಸಲ್ಗಿ, ನಾಗರಾಜ್ ಹಿರೇಮಠ್, ಅಥಣಿ ನಾಗರಿಕರು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ರಾಮಣ್ಣ ಎಸ್ ದೊಡ್ಡಲಿಂಗಪ್ಪಗೌಡ, ಸಾಚಿ ಟಿವಿ, ಅಥಣಿ. ಮುಂದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.comಗೆ ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ಅಥಣಿ ವರದಿ. ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಇವರಿಂದ ರಾಜ್ಯ ವಿಜುವಲ್ ಬರಲಿಲ್ಲ ಸರಿಯಾಗಿ. ಫೋಟೋಗಳು ಮುಟ್ಟು ಅದ್ರ ಮುಟ್ಟಿ ಬಣ್ಣ
ವಿನಂತಿಸಿಕೊಳ್ಳುತ್ತೇವೆ. ಯಾರು ಬರೋ ಸರ್? ಇದು ವಿಜುವಲ್ ಬರಲಿಲ್ಲ ಸರಿಯಾಗಿ, ಫೋಟೋಗಳು ಮುಟ್ತಾರೆ ಅದ್ರ ಮುಟ್ಟಿ ಬೇಡ ಬೇಡ ತಕೋಣ ತಕೋಣ ವಿನಂತಿಸಿಕೊಳ್ಳುತ್ತೇವೆ. ಕೊಟ್ಬಿಟ್ಟು